ಇನ್ನು ಕಲಬುರ್ಗಿ ಪಾಲಿಕೆಯ ಮೈತ್ರಿ ವಿಚಾರದಲ್ಲಿ ಜೆಡಿಎಸ್ ಎಚ್ಚರಿಕೆಯ ಹೆಜ್ಜೆಯನ್ನ ಇಡುತ್ತಾರೆ ನೇರವಾಗಿ ಬಿಜೆಪಿ ಜೊತೆ ಗುರುತಿಸಿಕೊಳ್ಳದಂತೆ ಎಚ್ಚರಿಕೆಯ ನಡೆ ಕಲಬುರ್ಗಿ ಪಾಲಿಕೆಯ ಮೈತ್ರಿ ವಿಚಾರದಲ್ಲಿ ಈಗ ಜೆಡಿಎಸ್ ಕಿಂಗ್ ಮೇಕರ್ ಆಗಿದೆ ಹಾಗಾಗಿ ಜೆಡಿಎಸ್ ಎಚ್ಚರಿಕೆಯ ಹೆಜ್ಜೆ ಇಡುತ್ತಾ ಇದೆ ನೇರವಾಗಿ ಬಿಜೆಪಿ ಜೊತೆ ಗುರುತಿಸಿಕೊಳ್ಳದಂತೆ ಎಚ್ಚರಿಕೆಯ ನಡೆ ನೇರವಾಗಿ ಗುರುತಿಸಿಕೊಂಡ್ರೆ ಅಲ್ಪಸಂಖ್ಯಾತ ಮತ ಕೈ ತಪ್ಪುವ ಭೀತಿ ಯೋಚಿಸಿ ಮುಂದಿನ ಹೆಜ್ಜೆ ಇಡಬೇಕಾದ ಪರಿಸ್ಥಿತಿಯಲ್ಲಿ ಈಗ ಜೆಡಿಎಸ್ ಇರುವಂತೆ ಬಿಜೆಪಿ ಜೊತೆ ಮೈತ್ರಿ ಮಾಡ್ಕೊಂಡ್ರೆ ರಾಜಕೀಯ ದೃಷ್ಟಿಯಿಂದ ಒಳಿತು ಮಾಜಿ ಸಿಎಂ ಕುಮಾರಸ್ವಾಮಿ ಅವರ ಒಲವು ಕೂಡ ಇದೆ ಆಗಿದೆ ಅಭಿವೃದ್ಧಿ ದೃಷ್ಟಿಯಿಂದ ಬಿಜೆಪಿ ಜೊತೆ ಮೈತ್ರಿ ಮಾಡಿಕೊಳ್ಳಲು ಒಲವನ್ನ ವ್ಯಕ್ತಪಡಿಸಿದ್ದಾರೆ ನಾಲ್ಕು ಸ್ಥಾನ ಗಳಿಸಿದ್ರು ಜೆಡಿಎಸ್ ಗೆ ಅಧಿಕಾರದಲ್ಲಿ ಪಾಲು ಆದರೆ ಬಿಜೆಪಿ ಜೊತೆ ಮೈತ್ರಿ ವಿರೋಧಿಸಿಕೊಂಡು ಬಂದಿದ್ದಾರೆ ಎಚ್ಡಿ ದೇವೇಗೌಡರು ಕಲಬುರ್ಗಿಯಲ್ಲಿ ಅಲ್ಪಸಂಖ್ಯಾತ ಮತಗಳು ನಿರ್ಣಾಯಕ ಪಾತ್ರವನ್ನ ವಹಿಸುತ್ತೆ ಮುಂದಿನ ದಿನಗಳಲ್ಲಿ ಪಕ್ಷ ಬಲಗೊಳ್ಳಲು ಅವರ ಮತಗಳು ಕೂಡ ನಿರ್ಣಾಯಕ ಬಿಜೆಪಿ ಜೊತೆ ಗುರುತಿಸಿಕೊಂಡ್ರೆ ಅಲ್ಪಸಂಖ್ಯಾತರು ಮುನಿಸಿಕೊಳ್ಳುವ ಆತಂಕ ಇತ್ತ ಕಾಂಗ್ರೆಸ್ ಜೊತೆ ಹೋದ್ರೆ ಮೇಯರ್ ಸ್ಥಾನ ಬೇಡಿಕೆ ಈಗಾಗಲೇ ಜೆಡಿಎಸ್ ಇಟ್ಟಿದೆ ಆದರೆ ಅತಿ ಹೆಚ್ಚು ಸ್ಥಾನ ಗಳಿಸಿರುವಂತ ಕಾಂಗ್ರೆಸ್ ಅದಕ್ಕೆ ಒಪ್ಪೋದು ಅನುಮಾನ ಹಾಗಾಗಿ ಅಭಿವೃದ್ಧಿಯ ನೆಪದಲ್ಲಿ ಬಿಜೆಪಿ ಜೊತೆ ಹೋಗಲು ನಿರ್ಧಾರ ಈ ವಿಚಾರದಲ್ಲಿ ಮೌನವಾಗಿ ಇರಲು ದೇವೇಗೌಡರು ನಿರ್ಧರಿಸಿದ್ದಾರೆ ಮೇಯರ್ ಅಧಿಸೂಚನೆ ಹೊರಡಿಸುವವರೆಗೂ ಕಲಬುರ್ಗಿಗೆ ಹೋಗಲ್ಲ ಸದಸ್ಯರು ಕಲಬುರ್ಗಿ ಜೆಡಿಎಸ್ ಕಾರ್ಪೊರೇಟರ್ಗಳು ಬೆಂಗಳೂರಿನಲ್ಲೇ ಈಗ ವಾಸ್ತವ್ಯವನ್ನ ಹೂಡಿದ್ದಾರೆ ಸುರೇಶ್ ಈಗ ಕಲಬುರ್ಗಿ ಪಾಲಿಕೆಯ ಫೈಟ್ ನಲ್ಲಿ ಜೆಡಿಎಸ್ ಏ ನಿರ್ಣಾಯಕ ಆಗಿರೋದ್ರಿಂದಾಗಿ ಜೆಡಿಎಸ್ ಖಂಡಿತವಾಗ್ಲೂ ಎಚ್ಚರಿಕೆ ಹೆಜ್ಜೆಯನ್ನ ಇಡ್ತಾ ಇದೆ ಬಿಜೆಪಿ ಜೊತೆ ಹೋದ್ರೆ ಏನಾಗಬಹುದು ಕಾಂಗ್ರೆಸ್ ಜೊತೆ ಹೋದ್ರೆ ಏನಾಗಬಹುದು ಅನ್ನುವಂತ ಲೆಕ್ಕಾಚಾರ ಸಹಜ ವಿನಾ ಖಂಡಿತವಾಗ್ಲೂ ಇದೀಗ ಒಂದ ಕಡೆ ರಾಷ್ಟ್ರೀಯ ಪಕ್ಷಗಳು ಎರಡೂ ಕೂಡ ಬಹುಮತ ಪಡೆಯೋದಕ್ಕೆ ಕೂದಲೆಳೆ ಅಂತರದಲ್ಲಿ ಮಿಸ್ ಆಗಿದ್ರೂ ಕೂಡ ಅವೆರಡೂ ಕೂಡ ಸಾಕಷ್ಟು ಗೊಂದಲದಲ್ಲಿದೆ ಈಗ ಜೆಡಿಎಸ್ ಬೆಂಬಲಕ್ಕೆ ಬೆಂಬಲದ ಕಡೆ ಕಾದು ಕುಳಿತುಕೊಳ್ಳಬೇಕಾದಂತ ಪರಿಸ್ಥಿತಿ ಒಂದ ಕಡೆ ಕಾಂಗ್ರೆಸ್ ಮತ್ತೊಂದು ಕಡೆ ಬಿಜೆಪಿ ಇಬ್ಬರದ್ದು ಕೂಡ ಇಲ್ಲೇ ತನಕ ಅಲ್ಲಿ ಜೆಡಿಎಸ್ ನ ಪಾರುಪತ್ಯ ಅಷ್ಟೇನೂ ಇರಲಿಲ್ಲ ಈ ಬಾರಿ ನಾಲ್ಕು ಸ್ಥಾನಗಳನ್ನು ಗೆದ್ದಂತ ಜೆಡಿಎಸ್ ಕಲಬುರ್ಗಿ ಮಹಾನಗರ ಪಾಲಿಕೆಯಲ್ಲಿ ನಿರ್ಣಾಯಕ ಪಾತ್ರವನ್ನ ವಹಿಸ್ತಾ ಇರುವಂತದಂತೂ ಸತ್ಯ ಹಾಗಾಗಿಯೇ ಇದೀಗ ಜೆಡಿಎಸ್ ನ ನಾಲ್ಕು ಜನ ಕಾರ್ಪೊರೇಟರ್ಗಳು ಕೂಡ ಬೆಂಗಳೂರಿಗೆ ಬಂದಿದ್ದಾರೆ ಕುಮಾರಸ್ವಾಮಿ ಅವರ ಒಂದು ಸೂಚನೆಯ ಮೇರೆಗೆ ಅವರು ಬೆಂಗಳೂರಿನ ಖಾಸಗಿ ಹೋಟೆಲ್ ನಲ್ಲೇ ಸದ್ಯಕ್ಕೆ ತಂಗಿದ್ದಾರೆ ಜೆಡಿಎಸ್ ನ ನಾಯಕರು ಹೇಳ್ತಾ ಇರುವಂತದ್ದು ಯಾರು ಮೇಯರ್ ಸ್ಥಾನವನ್ನ ನಮಗೆ ಕೊಡ್ತಾರೋ ಅವರಿಗೆ ನಮ್ಮ ಬೆಂಬಲ ಅನ್ನುವಂತ ಒಂದು ಮಾತನ್ನ ಕೂಡ ಈಗಾಗಲೇ ಒಂದು ಸಂದೇಶದ ಮುಖಾಂತರ ರವಾನೆ ಮಾಡಿದ್ದಾರೆ ಸದ್ಯಕ್ಕೆ ಕಾಂಗ್ರೆಸ್ ಜೊತೆ ಹೋದರೆ ಯಾವುದೇ ರೀತಿಯಾದಂತ ರಾಜಕೀಯ ಲಾಭಗಳಿಲ್ಲ ಆಡಳಿತದಲ್ಲಿ ಬಿಜೆಪಿ ಇರೋದ್ರಿಂದ ಬಿಜೆಪಿ ಕಡೆ ಹೋಗಬಹುದು ಬಿಜೆಪಿಗೆ ಬೆಂಬಲ ಕೊಡಬಹುದು ಅನ್ನುವಂತ ಲೆಕ್ಕಾಚಾರ ಕುಮಾರಸ್ವಾಮಿ ಅವರದ್ದು ಆದರೆ ದೇವೇಗೌಡರಿಗೆ ಬಿಜೆಪಿ ಅವರ ಜೊತೆಯಲ್ಲಿ ಮೈತ್ರಿ ಮಾಡಿಕೊಳ್ಳುವುದಕ್ಕೆ ಸ್ಪಷ್ಟವಾದ ಮನಸ್ಸು ಇದ್ದಂತಿಲ್ಲ ಅವರು ಈಗಾಗಲೇ ಖರ್ಗೆ ಅವರ ಜೊತೆಯಲ್ಲಿ ಒಂದು ಸುತ್ತಿನ ಮಾತುಕತೆಯನ್ನು ನಡೆಸಿದ್ದಾರೆ ಆದರೆ ಕುಮಾರಸ್ವಾಮಿ ಅವರು ಮಾತ್ರ ಆಡಳಿತದ ದೃಷ್ಟಿಯಿಂದ ಮತ್ತು ವಾರ್ಡ್ಗಳ ಅಭಿವೃದ್ಧಿ ದೃಷ್ಟಿಯಿಂದ ಬಿಜೆಪಿ ಜೊತೆ ಹೋದರೆ ಒಳ್ಳೆಯದು ಅನ್ನುವಂಥ ಒಂದು ಸ್ಪಷ್ಟವಾದ ಮಾತನ್ನು ಕೂಡ ಹೇಳಿರೋದ್ರಿಂದ ಸದ್ಯಕ್ಕೆ ದೇವೇಗೌಡರು ಸ್ಥಳೀಯ ನಾಯಕರ ಹೆಗಲಿಗೆ ಇದೊಂದು ಜವಾಬ್ದಾರಿಯನ್ನು ವಹಿಸಿ ತಾವು ಮಾತ್ರ ಮೌನವಾಗಿ ಇದ್ದಾರೆ ಹಾಗಾಗಿ ಮೇಯರ್ ಸ್ಥಾನ ಯಾರು ಕೊಡ್ತಾರೋ ಅವರಿಗೆ ನಮ್ಮ ಬೆಂಬಲ ಅನ್ನುವಂಥ ಮಾತನ್ನು ಹೇಳಿರುವುದರ ಹಿಂದೆ ಸಾಕಷ್ಟು ಲೆಕ್ಕಾಚಾರಗಳು ಕೂಡ ಇದೆ ಬಿಜೆಪಿ ಅಂತಿಮವಾಗಿ ಮೇಯರ್ ಸ್ಥಾನವನ್ನು ಕೊಡದೆ ಉಪಮೇಯರ್ ಸ್ಥಾನ ಮತ್ತೊಂದೆರಡು ಸ್ಥಾಯಿ ಸಮಿತಿ ಸ್ಥಾನಗಳನ್ನು ಕೊಟ್ಟು ಮತ್ತು ಅಭಿವೃದ್ಧಿ ದೃಷ್ಟಿಯಿಂದ ವಾರ್ಡ್ಗಳಿಗೆ ಅನುದಾನದ ವಿಚಾರದಲ್ಲಿ ಸಹಕಾರ ಕೊಡೋದಾಗಿ ಹೇಳಿದೆ ಹಾಗಾಗಿಯೇ ಸದ್ಯಕ್ಕೆ ಎಚ್ಚರಿಕೆ ಹೆಜ್ಜೆಯನ್ನು ಇಡುವುದಕ್ಕೆ ಜೆಡಿಎಸ್ ಮುಂದಾಗಿರುವಂಥದ್ದು ನೇರವಾಗಿ ಬಿಜೆಪಿ ಜೊತೆಯಲ್ಲಿ ಹೋದರೆ ಕಲಬುರ್ಗಿಯಲ್ಲಿ ಅಲ್ಪಸಂಖ್ಯಾತರ ಮತಗಳು ನಿರ್ಣಾಯಕ ಹಾಗಾಗಿ ಅವರನ್ನು ಎದುರು ಹಾಕ್ಕೊಳ್ಳೋದಕ್ಕೂ ಕೂಡ ಜೆಡಿಎಸ್ ಹಿಂದೇಟು ಹಾಕ್ತಾ ಕಾದು ನೋಡುವ ತಂತ್ರಕ್ಕೆ ಮತ್ತು ಎಚ್ಚರಿಕೆ ಹೆಜ್ಜೆ ಇಡೋದಕ್ಕೆ ಮುಂದಾಗಿರುವಂಥದ್ದು ವೀಣಾ ಥ್ಯಾಂಕ್ ಯು ಸುರೇಶ್ ತಮ್ಮ ಮಾಹಿತಿಗಾಗಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್